ಮೀನ್ ಬದಲು ಸಮುದ್ರದ ಮುತ್ತು ಕೊಡ್ತಾರ ಗೊತ್ತಿಲ್ಲ ಈ ಹೋಟೆಲ್ನಲ್ಲಿ. ವಯಸ್ಸಾದವರು ಮಕ್ಳೆಲ್ಲ ಗಂಟು ಗಟ್ಟಲೆ ವೆಯ್ಟ್ ಮಾಡ್ತಾರೆ ಟೇಬಲ್ಗಳಿಲ್ಲ ಅಂದ್ರೆ ಈ ಜಾಗದಲ್ಲಿ ಊಟ ಮಾಡಕ್ಕೆ. ನಾನ್ ವೆಜ್ ತಿನ್ನವರೆಲ್ಲ ಶ್ರಾವಣ ಅನ್ಬಿಟ್ಟು ಪ್ಯೂರ್ ವೆಜಿಟೇರಿಯನ್ ಆಗ್ಬಿಟ್ಟಿದ್ರ. ನಿಮ್ಮೆಲ್ಲ ನನಗೆ ತುಂಬಾ ಅನುಕಂಪ ಇದೆ. ಇವೆಲ್ಲ ನಾನ್ ವೆಜ್ ತಿನ್ನಕ್ಕಾಗಲ್ಲ ಅನ್ನೋ ನೋವಲ್ಲೇ ನಾನು ಒಂಚೂರು ಬಾಯ್ಗಾಕಂತ ಇದ್ದೀನಿ. ದೇವರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ, ನಾನ್ ವೆಜ್ ಬಿಟ್ಟೆ ಬಿಡಿ. ಪ್ರೈಸ್ ಆದ್ರೂ ಒಂಚೂರು ಕಡಿಮೆ ಆಗ್ಬಿಡ್ಲಿ. ಹೊಟ್ಟೆ ಎಷ್ಟು ಉರಿಸ್ತಾವ್ರ ಭಗವತ್ನ ನೋಡಿ. ಮಂಗಳೂರಿನ ಈ ಹೋಟೆಲ್ಗೆ ನೀವೇನಾದ್ರೂ ಕಾರಲ್ಲಿ ಬರ್ತಾ ಇದ್ರೆ ನಿಮ್ಗೆ ಡ್ರೈವಿಂಗ್ ಮಾಡೋದ್ರಲ್ಲಿ ಸಖತ್ ಎಕ್ಸ್ಪೀರಿಯನ್ಸ್ ಇರಬೇಕು. ಡ್ರೈವಿಂಗ್ ಮಾಡಕ್ ಎಕ್ಸ್ಪೀರಿಯನ್ಸ್ ಇದೆಯೋ ಇಲ್ವೋ ಪಾರ್ಕಿಂಗ್ ಮಾಡಕ್ಕಂತೂ 100% ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಇಲ್ಲ ಅಂತಂದ್ರೆ ಪಾರ್ಕಿಂಗ್ ಮಾಡ್ಬೇಕಾದ್ರೆ ಒಂದ್ ವೀಲ್ ಮೂರಿಗೆ ಹೋಗೋದಂತೂ ಗ್ಯಾರಂಟಿ. ನಾನು ಮಂಗಳೂರಲ್ಲಿ ಯಾವ್ದೇ ಮೀನು ಊಟ ಸಿಗೋ ಹೋಟೆಲ್ ವಿಡಿಯೋ ಮಾಡಿದ್ರು ಮಂಗಳೂರು ಜನತೆಗಳೇ ಕೇಳೋ ಒಂದು ಪ್ರಶ್ನೆ, ಯಾಕೆ ಗುರು ಗಿರಿಮಂಜಾಸ್ಗೆ ಹೋಗಿಲ್ವಾ ಗಿರಿಮಂಜಾಸ್ಗೆ ಹೋಗಿಲ್ವಾ ಅಂತ. ನೀವು ಇಷ್ಟು ಹೇಳದ್ ಮೇಲೆ ನಾ ಗಿರಿಮಂಜಾಸ್ಗೆ ಬಂದು ಊಟ ಮಾಡಲಿಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ಟೈಮ್ ನಾನ್ ಮಂಗಳೂರು ಬಂದಾಗ ಬಿಡ್ತೀರಾ? ತುಳುಲೇನಾದ್ರು ನೀವು ಬೈತು ಅಂದ್ರು ನನಗೇನು ಅರ್ಥನೂ ಆಗಲ್ಲ. ಆಮೇಲೆ ಗಿರಿಮಂಜಾಸ್ಗೆ ಹೋಗ್ಬಿಟ್ಟು ಫುಡ್ನ ಟ್ರೈ ಮಾಡಕ್ಕಿಂತ ಮುಂಚೆ ಮಂಗಳೂರು ಜನತೆಗಳಿಗೆಲ್ಲ ಒಂದು ದೊಡ್ಡ ರಿಕ್ವೆಸ್ಟ್. ಮಂಗಳೂರಿನಲ್ಲಿ ಅಥೆಂಟಿಕ್ ಮೀನು ಊಟಕ್ಕೆ ಟ್ರೆಂಡಿಂಗ್ ಅಲ್ಲಿರುವ ಮಚಲಿ ನಾರಾಯಣ ಗಿರಿಮಂಜಾಸ್ಗೆ ವಿಸಿಟ್ ಮಾಡಾಯ್ತು, ವಿಡಿಯೋನು ಮಾಡಾಯ್ತು. ನೆಕ್ಸ್ಟ್ ಟೈಮ್ ನಾನು ಮಂಗಳೂರಿಗೆ ಬಂದಾಗ ಈ ಮೂರು ಹೋಟೆಲ್ಗಳು ಬಿಟ್ಟು ಬೇರೆ ಯಾವ್ದು ಅಥೆಂಟಿಕ್ ಆಗಿ ಮೀನೂಟ ಅಥವಾ ವೆಜ್ ಊಟಗಳು ಸಿಗುತ್ತೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬಿಡಿ. ಸೊ ಆ ಜಾಗಕ್ಕೆ ಹೋಗಿ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ತೀನಿ ಮತ್ತೆ ಫುಡ್ ಅನ್ನು ಟ್ರೈ ಮಾಡ್ತೀನಿ. ನೀವು ರೆಕಮೆಂಡ್ ಮಾಡೋ ಹೋಟೆಲ್ ಯಾವ್ದೇ ಚಿಕ್ಕ ಹೋಟೆಲ್ ಇರ್ಬೋದು, ದೊಡ್ಡ ಹೋಟೆಲ್ ಇರ್ಬೋದು, ಬಟ್ ನಿಮ್ಮ ಮನೇಲಿ ಏನು ಊಟ ತಿಂತೀರಾ ಆ ರೀತಿ ಇರಬೇಕು. ಆ ತರದ ಜಾಗಗಳನ್ನ ದಯವಿಟ್ಟು ರೆಕಮೆಂಡ್ ಮಾಡ್ಬಿಡಿ. ಗಿರಿಮಂಜಾಸ್ನ ಮೆನು ಮತ್ತೆ ಪ್ರೈಸ್ ಹಿಂಗಿದೆ, ಸೊ ಜಾಸ್ತಿನ ಕಡಿಮೆನ ಅಂತ ನೀವೇ ಹೇಳ್ಬಿಡಿ. ಟೇಸ್ಟ್ ಹೆಂಗಿತ್ತು ಅಂತ ನಾನು ಹೇಳ್ತೀನಿ. ಈ ತರ ಹೋಟೆಲ್ಗಳು ಏನಕ್ಕೆ ಇಷ್ಟ ಆಗುತ್ತೆ ಅಂತಂದ್ರೆ ಇದೇ ಹೋಟೆಲ್ ಊಟ ಮಾಡಬೇಕು ಅಂತ ತುಂಬಾ ಜನ ಎಷ್ಟೇ ಟೈಮ್ ಆದ್ರೂ ವೆಯ್ಟ್ ಮಾಡಿ ಊಟ ಮಾಡ್ತಾರೆ. ಆದ್ರೂ ಇಲ್ಲಿನ ಊಟದ ಬೆಲೆ ಬಂದು ಫುಲ್ ಊಟದ ಬೆಲೆ ಬರೀ 60 ರೂಪಾಯಿ ಅಷ್ಟೇ. ಇಲ್ಲಿ ಬರೋ ಕ್ರೌಡ್ಗೆ 60 ರೂಪಾಯಿ ಅಲ್ಲ 100 ರೂಪಾಯಿ ಅಂತಂದ್ರು ಊಟನ ಬಂದು ಆರಾಮ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅನ್ನಕ್ಕೆ ಜಾಸ್ತಿ ದುಡ್ಡು ತಗೊಂಬಾರ್ದು ಅನ್ನೋದು ಒಂದು ಮನಸ್ಸಿದೆಯಲ್ಲ, ಅದು ಖುಷಿ ಆಯ್ತು. ಸೊ ಇದು ಮಂಗಳೂರು ಸಿಟಿಲಿ, ಇದೇ ಹೊರಗಡೆ ಹೋದಾಗ ಈ 60 ರೂಪಾಯಿ ಓಕೆ ಅಂತ ಅನ್ಸುತ್ತೆ ಒಂದು ಹಳ್ಳಿಲಿ ಆಗ್ಬೋದು, ಅದೇ ಮಂಗಳೂರು ಸಿಟಿ ಒಳಗೆ. ಸೊ ಈ ಪ್ರೈಸ್ ಅನ್ನೋದು ನನಗೇನೋ ವರ್ತು ಅಂತ ಅನಿಸ್ತು. ನಿಮ್ಮ ಕಾಮೆಂಟ್ನ ಹಾಕ್ಬಿಡಿ, ನಮ್ಮ ಬೇಟೆಗಳೆಲ್ಲ ಬಂದ್ಬಿಡ್ತು ನೋಡಿ ಟೇಬಲ್ಗೆ. ಬಟರ್ ಫಿಶು, ಮುರ್ರು ಮೀನು ಮತ್ತೆ ಸ್ಕ್ವಿಡ್ ಬಂದ್ಬಿಟ್ಟಿದೆ ಗೀರೋಸ್ಟು. ಸೊ ಟ್ರೈ ಮಾಡ್ಬಿಡೋ ಬನ್ನಿ. ಮೊದಲೆಲ್ಲ 3-4 ಮೀನು ಒಟ್ಟಿಗೆ ಆರ್ಡರ್ ಮಾಡ್ಬಿಟ್ಟು ಟೇಬಲ್ ಮೇಲೆ ಬಂದ್ಬಿಟ್ರೆ ಇದ್ಯಾ ಮೀನು ಇದ್ಯಾ ಮೀನು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಇವಾಗ ಗೊತ್ತಾಗ್ಬಿಡ್ತಾ ಇದೆ. ಸೊ ರೈಟಲ್ಲಿ ಇರೋದು ಬಂದು ಮುರ್ರು ಮೀನು, ಲೆಫ್ಟಲ್ಲಿ ಇರೋದು ಬಟರ್ ಫಿಶ್. ಕರಾವಳಿಯವರು ಬಿಟ್ಟು ಹೊರಗಡೆ ಅವರು ಈ ಕಂಡೀಷನ್ ಇರೋ ಮೀನ್ನ ಹೆಸರನ್ನೆಲ್ಲ ಖಂಡಿತ ನೋಡಿದ ತಕ್ಷಣ ಅಂತ ಮಿಸ್ ಮಾಡಿದೆ, ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ಕಲಿತಾ ಇದ್ದೀನಿ. ಮೊದಲು ಒಂದ್ ತುತ್ತು ರೈಸ್ ನ ಬಾಯ್ಗೆ ಹಾಕೊಂಡ್ಬಿಡವ. ಕರಾವಳಿ ಬಿಟ್ಟು ಕರ್ನಾಟಕದ ಯಾವ್ದೇ ಭಾಗಕ್ಕೆ ಹೋದ್ರು ವೈಟ್ ರೈಸ್ ಮಾತ್ರನೇ ತಿನ್ನೋದು. ಆದ್ರೆ ಕರಾವಳಿಗೆ ಬಂತು ಅಂದ್ರೆ ಬಾಯ್ಲ್ ರೈಸ್ ಬಿಟ್ಟು ಇನ್ನೇನು ತಿನ್ನಲ್ಲ ಗುರು. ಮೀನ್ ಸಾರು ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಸಪ್ಪೆ ಇತ್ತು, ಉಪ್ಪು ಹಾಕೊಂಡ್ಮೇಲೆ ಸರಿಯಾಯ್ತು. ಸೊ ಬಟರ್ ಫಿಶ್ ಇದು ಟ್ರೈ ಮಾಡೋಣ. ಬೆಣ್ಣೆ ಬೆಣ್ಣೆ ಫಿಶ್ ಬೆಣ್ಣೆ ಫಿಶ್ ನ ಬಾಯ್ಗೆ ಹಾಕ್ತಿದ್ರೆ ಬೆಣ್ಣೆ ತರನೆ ಕರಗೋಗ್ತಾ ಇದೆ. ಮಸಾಲೆನೂ ಅಷ್ಟೇ ಸೂಪರ್ ಆಗಿದೆ. ಮಾತ್ರ ತವಾ ಫ್ರೈ ಮಾಡಿರೋದು, ಮಸಾಲೆ ಸಂಪೂರ್ಣವಾಗಿ ಮೀನ್ ಇಳಿದಿದೆ, ಮೀನು ಫ್ರೆಶ್ ಆಗೇ ಇದೆ. ಬಟರ್ ಫಿಶ್ ಅಂತ ಯಾರು ಹೆಸರಿಟ್ಟರು ಗೊತ್ತಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿದೆ ಮೀನ್ ನೋಡಿ. ಯಾವ ರೀತಿ ಆಗ್ತಾ ಇದೆ, ಬೆಣ್ಣೆ ರೀತಿನೇ ಕಲ್ಸೋಗ್ಬಿಡ್ತಾ ಇದೆ ಮುಟ್ತಾ ಇದ್ರೆ. ಟೇಸ್ಟು ಅಷ್ಟೇ ಸಕ್ಕದಾಗಿದೆ. ಬಟರ್ ಫಿಶ್ ಇದುವರೆಗೂ ನಾ ಟ್ರೈ ಮಾಡಿರಲಿಲ್ಲ, ಬೇರೆ ಎಲ್ಲ ಟ್ರೈ ಮಾಡಿದ್ದೆ, ಇವಾಗ ಬಟರ್ ಫಿಶ್ ಟ್ರೈ ಮಾಡಿದ್ದು. ಬಟರ್ ಫಿಶ್ ಅಂತೂ ಬೆಂಕಿ ತರ ಇದೆ, ಬೇರೆ ಟ್ರೈ ಮಾಡುವ ಬನ್ನಿ. ಬೋಂಡಾಸ್ ಗೀ ರೋಸ್ಟ್ ಇದೆ, ಸೊ ಇದನ್ನ ಟ್ರೈ ಮಾಡ್ಬಿಡುವ ಹೆಂಗೈತೆ ಅಂತ. ಮಸಾಲೆ ಸೂಪರ್ ಆಗಿದೆ, ಬೋಂಡಾಸು ಐಸ್ ಇಂದ ಬಂದಿರೋದು ಅಂತ ಗೊತ್ತಾಗ್ಬಿಡ್ತಾ ಇದೆ, ಫ್ರೆಶ್ ಇಲ್ಲ. ನನ್ನ ಫೇವ್ರೇಟ್ ಮುರ್ರು ಮೀನ ಟ್ರೈ ಮಾಡುವ. ಒಂದು ಚೂರು ನಿಂಬೆಣ್ಣು ಇಟ್ಕೊಬಿಟ್ಟು ತಿಂತಾ ಇತ್ತು ಅಂದ್ರೆ ಬೇರೆ ರೇಂಜ್ಗೆ ಇರಬೇಕು. ಮೀನ್ ಫ್ರೆಶ್ ಆಗಿದೆ ಅಂತ ಅನ್ಬಿಡುವ ಗೊತ್ತಾಗ್ಬಿಡುತ್ತೆ. ಸೊ ಮಸಾಲೆ ಅಂತೂ ಒಳ್ಳೆ ಟೇಸ್ಟ್ ಇದೆ. ನಾನ್ ವೆಜ್ ತಿನ್ನವರೆಲ್ಲ ಶ್ರಾವಣ ಅನ್ಬಿಟ್ಟು ಪ್ಯೂರ್ ವೆಜಿಟೇರಿಯನ್ ಆಗ್ಬಿಟ್ಟಿದ್ರ. ನಿಮ್ಮೆಲ್ಲ ನನಗೆ ತುಂಬಾ ಅನುಕಂಪ ಇದೆ. ನೀವೆಲ್ಲ ನಾನ್ ವೆಜ್ ತಿನ್ನಕ್ಕಾಗಲ್ಲ ಅನ್ನೋ ನೋವಲ್ಲೇ ನಾನು ಒಂಚೂರು ಬಾಯ್ಗಾಕಂತ ಇದ್ದೀನಿ. ದೇವರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ, ನಾನ್ ವೆಜ್ ಬಿಟ್ಟೆ ಬಿಡಿ. ಪ್ರೈಸ್ ಆದ್ರೂ ಒಂಚೂರು ಕಡಿಮೆ ಆಗ್ಬಿಡ್ಲಿ. ಇನ್ನ ಮುರ್ರು ಮೀನು ವಿಷಯಕ್ಕೆ ಬಂತು ಅಂದ್ರೆ ಅದ್ಭುತ ಅಮೋಘ. ಮಿನಿಮಮ್ 2-3 ಮೀನಂತೂ ಹೋಗ್ಲೇಬೇಕು, ಅದ್ರ ಜೊತೆಗೆ ಸ್ಕ್ವಿಡ್ಡು ಫ್ರಾನ್ಸು ಏನಾದ್ರು ನಮ್ಗೆ ಹೋಗ್ಲೇಬೇಕು. ಸೊ ನೀವು ಈ ತರ ಸೀ ಫುಡ್ ಹೋಟ್ಲ್ಗೆಲ್ಲ ಬಂತು ಅಂದ್ರೆ ಎಷ್ಟು ತಿಂತಾರ ಅಂತ ಮಿಸ್ ಮಾಡಿದೆ, ಕಮೆಂಟ್ ಮಾಡಿ ತಿಳಿಸಿ. ಕರಾವಳಿಯವರು ಅವ್ರ ಮನೇಲೆ ಮಾಡ್ಕೊಂಡು ತಿಂತಾರ ಬಿಡಿ. ಸೊ ನಾವು ಬೆಂಗಳೂರು ಮೈಸೂರು ಈ ಕಡೆ ಮೇಲ್ಗಡೆ ಗುಡ್ದಿಂದ ಬರೋರು. ಸೊ ಏನು ರೇಂಜಲ್ಲಿ ಬಂದರೆ ಬ್ಯಾಟಿಂಗ್ ಮಾಡ್ತೀವಿ ಅಂತ ನೀವು ಹೇಳಿ. ನಮ್ದಂತೂ ಅನ್ನ ಮುಗಿಯೋವರೆಗೂ ಬ್ಯಾಟಿಂಗ್ ನೋಡಿತಾನೆ ಇರುತ್ತೆ. ಸೊ ಇವಾಗ ಫ್ರಾನ್ಸ್ ಗೀರೋಸ್ಟ್ ಬಂದ್ಬಿಡ್ತು, ಸಖತ್ ಬಿಸಿ ಐತೆ. ಮಾತ್ರ ಇಷ್ಟೆಲ್ಲ ತಿಂದ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಏನಕ್ಕೆ ಅಂದರೆ ಕ್ರ್ಯಾಬ್ ಇಲ್ಲ. ಸೊ ಕ್ರ್ಯಾಬ್ ಒಂದು ಇದ್ಬಿಟ್ಟಿದ್ರೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬಿಡೋದು. ಫೈನಲಿ ಊಟ ಹೆಂಗಿತ್ತು ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ಇತ್ತು, ತುಂಬಾ ಚೆನ್ನಾಗಿತ್ತು, ಏನೇ ಕಂಪ್ಲೇಂಟ್ ಇಲ್ಲ. ಮೀನು ಫ್ರೆಶ್ ಆಗಿತ್ತು, ಮಸಾಲೆನೂ ಸೂಪರ್ ಆಗಿತ್ತು. ಸ್ಕ್ವಿಡ್ಡು ಮತ್ತೆ ಫ್ರಾನ್ಸ್ ಏನು ತಗೊಂಡಿದ್ವಿ ಅದ್ರ ಮಸಾಲೆ ಸೂಪರ್ ಆಗಿತ್ತು, ಅದೆರಡು ಐಸಲ್ ಇಟ್ಟಿರೋ ರೀತಿ ಇತ್ತು, ಅಷ್ಟು ಫ್ರೆಶ್ ಆಗಿರಲಿಲ್ಲ. ಟೋಟಲ್ ಬಿಲ್ಲು ಬಂದು 1040 ರೂಪಾಯಿ ಆಯಿತು. ನೀವು ಮಂಗಳೂರಿನ ಗಿರಿಮಂಜಾಸಲ್ಲಿ ಫುಡ್ ಏನಾದ್ರು ಟ್ರೈ ಮಾಡಿತ್ತು ಅಂದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಾಮೆಂಟ್ನಲ್ಲಿ ಶೇರ್ ಮಾಡಿಬಿಡಿ. ಸೊ ಜನಗಳಿಗೆ ಆನೆಸ್ಟ್ ರಿವ್ಯೂ ಸಿಕ್ಬಿಡ್ಲಿ. ನೀವು ಈ ಹೋಟೆಲ್ಗೆ ಕಾರಲ್ಲಿ ಏನಾದ್ರು ಬರ್ತಾ ಇತ್ತು ಅಂದ್ರೆ ಸ್ವಲ್ಪ ಪಾರ್ಕಿಂಗ್ ಎಲ್ಲ ಸಮಸ್ಯೆ ಇರುತ್ತೆ, ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು. ಮಧ್ಯಾಹ್ನ ಪೀಕ್ ಅವರ್ಸ್ ಎಲ್ಲ ಬಂತು ಅಂದ್ರೆ ಒಂದು 1/2 ಗಂಟೆ 1/4 ಗಂಟೆ ವೆಯ್ಟ್ ಮಾಡೋ ರೀತಿ ಇರುತ್ತೆ. ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ, ಯಾಕಂದ್ರೆ ಜನ ತುಂಬಾ ಜಾಸ್ತಿ ಇರ್ತಾರೆ. ಇದು ನನ್ನ ಗಿರಿಮಂಜಾಸ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು. ಮಳೆಗಾಲ ಬಿಟ್ಟು ಬೇರೆ ಟೈಮ್ ಎಲ್ಲ ಬಂತು ಅಂದ್ರೆ ಸೀ ಫುಡ್ 100% ಇಲ್ಲೂ ಫ್ರೆಶ್ ಆಗಿ